ಇವರ ಲಂಚದ ವೇತನ ಬಗ್ಗೆ ಕೈಗಾರಿಕಾ ಸಚಿವರಿಗೆ ಸಾಲು ಸಾಲು ದೂರುಗಳಿವೆ. ಈ ಬಗ್ಗೆ ಕೆಐಡಿಬಿ ಸಿಇಒ ಮಹೇಶ್ಗೆ ದೂರು ನೀಡಿದ ರೈತರು. ರಾಮನಗರ ಕೋಲಾರದಲ್ಲಿ ಅಪೂರ್ವ ವಿರುದ್ಧ ಪ್ರತಿಭಟನೆ ನಡೆದಿದ್ದವು. ಕಮಿಷನ್ ದುರಾಸೆಗೆ ಯಾರ್ಯಾರಿಗೂ ಹಣ ನೀಡುತ್ತಿದ್ದ ಅಪೂರ್ವ ಅವರು. ಅಪೂರ್ವ ಬಿದಿರಿ ಕೊರಳಿಗೆ ಸುತ್ತಿಕೊಂಡ ಭೂ ಪರಿಹಾರ ಸ್ಕ್ಯಾಮ್. ದೂರಿನ ಬಳಿಕ ಕೆಐಡಿಬಿಯಿಂದ ಅಪೂರ್ವ ಎತ್ತಂಗಡಿಯಾಗಿದ್ರು. ಈಗ ಮತ್ತೆ ಎಸಿ ಹುದ್ದೆ ಅಲಂಕರಿಸಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ಎಸಿಯಾಗಿ ಅಪೂರ್ವರನ್ನ ಎತ್ತಂಗಡಿ ಮಾಡಿದ್ದ ಸರ್ಕಾರ. ಆದರೆ ಅಪೂರ್ವ ಬಿದಿರಿ ನೇಮಕಕ್ಕೆ ಕೆಇ ಕೋರ್ಟ್ ತಡೆ ನೀಡಿತ್ತು. ಸ್ಥಳ ನಿರೀಕ್ಷೆಯಲ್ಲಿದ್ದ ಅಪೂರ್ವಗೆ ದಕ್ಷಿಣ ಎಸಿ ಹುದ್ದೆ ನೀಡಿದ್ದ ಸರ್ಕಾರ. ಪ್ರಭಾವಿ ರಾಜಕಾರಣಿಗಳ ಒಂದು ಸಹಾಯದಿಂದ ಈಗ ಮತ್ತೆ ಗೀಟಿಸಿಕೊಂಡಿರತಕ್ಕಂಥದ್ದು ಈ ಒಂದು ಹುದ್ದೆ. ಇವರ ಲಂಚದ ವ್ಯತೆ ಬಗ್ಗೆ ಕೈಗಾರಿಕಾ ಸಚಿವರಿಗೆ ಸಾಲು ಸಾಲು ದೂರುಗಳು ಕೂಡ ನೀಡಿದ್ರು ರೈತರು. ಈ ಬಗ್ಗೆ ಕೆಐಡಿಬಿ ಸಿಇಒ ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇದೆಯಲ್ಲ, ಸಾಲು ಸಾರು ದೂರುಗಳು, ರೈತರು ನೀಡಿರ್ತಕ್ಕಂಥ ದೂರುಗಳು. ಭೂ ಸ್ವಾಧೀನ ಅಧಿಕಾರಿ ಆಗಿರ್ತಕ್ಕಂಥ ಒಂದು ಅವಧಿಯಲ್ಲಿ ಸಾಕಷ್ಟು ಒಂದು ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ದೂರುಗಳಿವು. ರೈತರು ಕೊಟ್ಟಿರ್ತಕ್ಕಂಥ ದೂರು ಇದು, ಕೆಇಡಿಬಿ ಸಿಇಒಗೆ ಕೊಟ್ಟಿರ್ತಕ್ಕಂಥ ದೂರು ಇದು. ನಾವು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀವಿ ನಿಮಗೆ. ಕೈಗಾರಿಕಾ ಸಚಿವರಿಗೆ ಕೊಟ್ಟಿರ್ತಕ್ಕಂಥ ದೂರು ಇದು, ಸ್ಕ್ರೀನಲ್ಲಿ ಕಾಣ್ತಾ ಇದೆ. ಈಗ ಮತ್ತೆ ಸರ್ಕಾರ ಎಸಿಗಾಗಿ ಮಣೆ ಹಾಕಿರ್ತಕ್ಕಂಥದ್ದು. ಇಂಥ ಭ್ರಷ್ಟಾಚಾರದ ಆರೋಪದಲ್ಲಿರ್ತಕ್ಕಂಥ ಅಧಿಕಾರಿಗೆ ಮತ್ತೆ ಮಣೆ ಹಾಕಿದೆ ಸರ್ಕಾರ, ಅದು ಎಸಿ ಹುದ್ದೆಗಾಗಿ. ಬೆಂಗಳೂರು ದಕ್ಷಿಣ ಎಸಿ ಹುದ್ದೆಗಾಗಿ ಮಣೆ ಹಾಕಿರ್ತಕ್ಕಂಥ ಸರ್ಕಾರ. ತುಂಬಾ ಜನ ಇದ್ದು ಕೆ ಎಸ್ ಆಗಿರ್ತಕ್ಕಂಥವ್ರು, 2015 ಬ್ಯಾಚಿನ ಇವರಾಗಿರ್ತಾರೆ. ಅವರನ್ನೆಲ್ಲ ಬಿಟ್ಟು ಇವರಿಗೆ ಮಣೆ ಹಾಕಿರ್ತಕ್ಕಂಥದ್ದು ಸರ್ಕಾರ. ಭ್ರಷ್ಟಾಚಾರದ ಆರೋಪದಲ್ಲಿ ಸಿಲುಕಿರ್ತಕ್ಕೊಂಡಿರ್ತ ಅಧಿಕಾರಿಯವರು. ಇವರು ಹೋದ ಕಡೆ ಎಲ್ಲ ಒಂದಲ್ಲ ಒಂದು ಎಡವಟ್ ಮಾಡ್ತಾನೆ ಹೋಗ್ತಾರೆ. ಅಂತ ಅಧಿಕಾರಿಗೆ ಮತ್ತೆ ಮಣೆ ಹಾಕಿದೆ ಸರ್ಕಾರ ಎಸಿ ಹುದ್ದೆಗಾಗಿ. ಎಡವಟ್ ಅಧಿಕಾರಿಗೆ ಆಯಾಕಟ್ಟಿನ ಹುದ್ದೆ ಕೊಟ್ಟಿದೆ ಮತ್ತೆ ಸರ್ಕಾರ. ಈ ತರ ಭ್ರಷ್ಟಾಚಾರದ ಆರೋಪದಲ್ಲಿ ಪದೇ ಪದೇ ಸಿಲುಕಿಕೊಳ್ತಾರೆ ಅಂತವರಿಗೆ ಮತ್ತೆ ಮಣೆ ಹಾಕ್ತಾ ಇದೆ ಸರ್ಕಾರ.